ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾಗಿರುವಂತ ಕ್ಷೇತ್ರದಲ್ಲಿ ಏನೇ ಕೇಳ್ಕೊಂಡ್ರು ಕ್ಷಣದಲ್ಲಿ ಮಾಡ್ಕೊಡ್ತಾರೆ. ಸೋ ಜನಗಳನ್ನು ಕೂಡ ಮಾತಾಡ್ಸನ ಮೂಲಭೂತ ಸೌಲಭ್ಯಗಳನ್ನು ಎಷ್ಟು ಮಟ್ಟಿಗೆ ಕೊಡ್ಸಿದ್ದಾರೆ ಎಲ್ಲ ನಮ್ಮ ಅಂಗಡಿಗಳನ್ನೆಲ್ಲ ಈ ತರ ಮಾಡಿಬಿಟ್ರು. ನಮ್ಮ ಜಡಿ ದೇವರ ಸಾಹೇಬರೇ ಬದುಕಕ್ಕೆ ಬಡವರು ಅಂತ ಅವರು ಹೇಳಿ ಎಲ್ಲ ಇಡ್ಸಿರೋ ಸರ್. ಇದನ್ನು ಕೂಡ ಬಂದು ಕೇಳಲ್ಲ. ಇವತ್ತೆಲ್ಲ ಜಡಿ ದೇವರ ಬಗ್ಗೆ ಕೊರೋನಾ ಟೈಮಲ್ಲಿ ನೀವು ಆಚೆ ಬಂದಿಲ್ಲ ಆಚೆ ಬಂದಿಲ್ಲ ಅಂತ ಜಡಿ ದೇವರ ಸದಾ ಬಂದು ಮಾಡಿರೋದು ಏನ್ರಿ ಮಾಡಿದ್ರಿ ಗೌಡ್ರೆ ಅಂತ ಕೇಳ್ತಾ ಇದ್ದೀನಿ. ನಾನು ಜನಕ್ಕೋಸ್ಕರನೇ ಇರೋದು ಸರ್. ಅವರಾಗಿರ್ಬೋದು ಅರಿಶಿಣ ಆಗಿರ್ಬೋದು ಎವ್ರಿ ಟೈಮ್ ಒಂದು ಕಷ್ಟ ಆಗಲಿ ಒಂದು ಸುಖ ಆಗಲಿ ಒಂದು ಸಾವಾಗಲಿ ಹಿಂಗೆ ಸಾವಾಗೈತೆ ಅಂತ ಫೋನ್ ಆದ ತಕ್ಷಣ ಇಮಿಡಿಯೇಟ್ ಬರ್ತಾರೆ ಸರ್. ಕಷ್ಟ ಅಂತ ಹೋದ್ರೂ ಇದು ಮಾಡ್ಕೊಡ್ತಾರೆ ಅಂಗಡಿಗಳನ್ನು ಅವರಿಂದ ನೀವು ತುಂತು ತಾನೋಣಬೇಕು ಅಂತಂದ್ರೆ ಅವರಿಂದನೇ ಊಟ ಮಾಡ್ತಿರೋದು. ಮತ್ತೆ ಜನಗಳಿಗೆ ತುಂಬಾ ಸ್ಪಂದಿಸ್ತಾರೆ ಇವರು ಹೇಳ್ಕಳಲ್ಲ ಕೆಲಸಗಳನ್ನ ಮತ್ತೆ ಕೊಟ್ಟಿರಂತದನ್ನ ಮಾಡಿ ತೋರಿಸಿದ್ದಾರೆ ಅಂತ ಹೇಳಬಹುದು ಸರ್. ಜಿಟಿ सूपर मन राज्य प्रतिष्ठित क्षेत्र ಚಾಮುಂಡೇಶ್ವರಿ क्षेत्र यह क्षेत्र ಎಲ್ಲರೂ ಕೂಡ ತುಂಬಾ ಪ್ರಭಾವಿಯಾಗಿ ಬೆಳಿತಾರಂತೆ. ಅಭಿವೃದ್ಧಿ ಆಗಿದೆ ಸರ್. ಜಿಟಿ ಅವರು ಬಂದಮೇಲೆ ಅಭಿವೃದ್ಧಿ ಆಗಿದೆ ಈ ಕ್ಷೇತ್ರದಲ್ಲಿ. ಗೆಲ್ಲೋದು ತುಂಬಾ ಈಜಿ, ಆದರೆ ಚಾಮುಂಡೇಶ್ವರಿ ಆಶೀರ್ವಾದ ಇದ್ರೆ ಮಾತ್ರ. ಅದಾದ ನಂತರ ಇಲ್ಲಿಯವರೆಗೂ ನಮಗೆ 100ಕ್ಕೆ 100% ಕೆಲಸ ಆಗಿದೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಯಾವ ಟೈಮಲ್ಲಿ ಅವರು ಮನೆಗೆ ಹೋದ್ರೂ ಸ್ವಂದನೆ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಜಿಟಿ ದೇವೇಗೌಡರು ಸುಮಾರು ಜನ ಪ್ರಾಣ ಉಳಿಸಿದ್ದಾರೆ. ಯಾರೇ ಹೋಗಲಿ ಅವರ ಮನೆಗೆ ಫಸ್ಟ್ ಕಾಫಿ ಕೊಡ್ತಾರೆ, ತದನಂತರ ತಿಂಡಿ ಬೇಕಾದ್ರೆ ನಾವೇ ಹೋಗಿ ಹಾಕೋ ತಿನ್ಬೋದು ಅವ್ರ ಮನೆ ಒಳಗಡೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಜಿಟಿ ದೇವೇಗೌಡರು ಏನು ಕೆಲಸ ಮಾಡಿದ್ದಾರೆ? ಕೊರೋನಾ ಸಂದರ್ಭದಲ್ಲಿ ಕಿಟ್ ಕೊಡ್ತಾರೆ ಅವ್ರ ಪಿ ಎ ಹರೀಶ್ ಅಂದ್ಬಿಟ್ಟು, ಮತ್ತೆ ಕೆಲವರು ಅವ್ರ ಕಡೆಯವ್ರು ಬಂದಿದ್ದು ಎಂ ಎಲ್ ಎ ಕಡೆಯವ್ರು ಬಂದು ನಿಮ್ಗೆ ಕಳಿಸ್ಕೊಡ್ತೀನಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಕ್ಷೇತ್ರದಲ್ಲಿ ಈ ಕ್ಷೇತ್ರದಿಂದ ಗೆದ್ದಂತ ಯಾವುದೇ ರಾಜಕಾರಣಿ ಆಗಿರ್ಬೋದು ಪ್ರಭಾವಿ ರಾಜಕಾರಣಿಯಾಗಿ ಹೊರಹೊಮ್ಮುತ್ತಾರೆ, ಹಾಗೆ ಹೊರಹೊಮ್ಮಿದರು ಕೂಡ. ಅದೇ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ. ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಏನು ಕೆಲಸವನ್ನು ಮಾಡಿದ್ದಾರೆ ನೋಡಿ. ಇಲ್ಲಿಂದ ಆರಂಭ ಮಾಡ್ತಾ ಇದ್ವಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸಿದ್ರ ಜನಗಳು ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಜನ ಏನಂತ ಮಾತಾಡ್ತಾರೆ? ಇವತ್ತು ಕ್ಷೇತ್ರ ಯಾತ್ರೆ ಆರಂಭ ಮಾಡ್ತಾ ಇದ್ವಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ನೋಡೋಣ ಒಂದಷ್ಟು ಇಲ್ಲೇ ಜನಗಳನ್ನ ಮಾತಾಡಿಸ್ತೇನೆ. ನಾಗೇಂದ್ರ ಕುಮಾರ್. ನಾವಿಲ್ಲಿ ಬಿಸಿನೆಸ್ ಮಾಡ್ಕೊಂಡಿದ್ವಿ ದಾರಕಟ್ಟೆ. ಇಲ್ಲೇ ಅವರ ಚಾಮುಂಡಿ ಬಿಡ್ತಾರೆ. ಶಿವಾರ್ಚಕರು. ಈಗ ಚಾಮುಂಡೇಶ್ವರಿ ದೇವಸ್ಥಾನದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಂಬಂಧ ಇಲ್ಲಿ ಶಾಸಕರು ನೀವು ನೋಡಿದ್ರೆ ಜಿಟಿ ದೇವೇಗೌಡರು ಸಿಕ್ತ ಬಂದಾಗ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ತಾರೆ. ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡಿದ್ದಾರೆ. ನಾ ಇಲ್ಲಿ ಶಿವಾರ್ಚಕರ ಸಂಘದ್ದು ಇದು ಒಂದು ಟ್ರಸ್ಟ್ ಇತ್ತು, ಅದೇ ದೇವಸ್ಥಾನ ಪುರಾತನ ಕಾಲದ್ದು, ಅದೆಲ್ಲ ಅವರೇ ವಹಿಸ್ಕೊಂಡು ಕಂಪ್ಲೀಟ್ ಅವರೇ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಅವರು ಅಲ್ಲಿ ನಾಯಕರ ಸಂಘ ಅಂದ್ಬಿಟ್ಟಿದೆ, ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಎಲ್ಲ ಫಂಡು ಅವರ ಇದರಿಂದ ಫಂಡಿಂದ ಮಾಡಿಸಿದ್ದಾರೆ. ಸೊ ಜನಗಳನ್ನು ಕೂಡ ಮಾತಾಡ್ಸೋಣ. ಮೂಲಭೂತ ಸೌಲಭ್ಯಗಳನ್ನ ಎಷ್ಟು ಮಟ್ಟಿಗೆ ಕೊಡಿಸಿದ್ದಾರೆ? ಏಕೆಂದರೆ ಸ್ವತಂತ್ರ ಮುಂದೆ 75 ವರ್ಷ ಆದರೂ ಕೂಡ ಮೂಲಭೂತ ಸೌಲಭ್ಯಗಳಿಗೆ ಕೊರತೆ ಅನ್ನುವಂಥದ್ದು ಮಾತಿದೆ. ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಇದೆ? ಏಕೆಂದರೆ ಪ್ರಭಾವಿ ರಾಜಕಾರಣಿ ಕೂಡ ಹೌದು, ಹಾಲಿ ಶಾಸಕರು ಜಿಟಿ ದೇವೇಗೌಡರು. ಹಾಗೆ ಬನ್ನಿ, ಒಂದಷ್ಟು ಜನ ಕೂಡ ನಾನು ಮಾತಾಡಿಸ್ತೇನೆ. ನಮ್ಮ ಹೆಸರು ಮಣಿಕುಮಾರ್ ಅಂತ. ಚಾಮುಂಡಿ ಬಿಡ್ತವ್ರೆ. ಎಷ್ಟು ವರ್ಷದಿಂದ ಇದ್ದೀರಿ? ಸುಮಾರು ನಮ್ಮ ಹಳೆ ತಲೆಮಾರು ಉಡ್ಡು ತೊಡಿನ ಹಳೆ ತಲೆಮಾರು ಇಲ್ಲ ಇರೋದು. ಏನು ಮಾಡ್ಕೊಂಡಿದ್ದೀರಿ? ನಮ್ಮ ಬಿಸ್ನೆಸ್ ಇದೆ, ಫ್ಯಾನ್ಸಿ ಸ್ಟೋರ್ ಇದೆ. ಓಕೆ, ಈಗ ಚಾಮುಂಡಿ ಬೆಟ್ಟದಲ್ಲಿ ಅಭಿವೃದ್ಧಿ ಹೇಗಿದೆ? ಅಭಿವೃದ್ಧಿ ಎಲ್ಲ ಚೆನ್ನಾಗಿ. ಶಾಸಕರು ಏನು ಕೆಲಸ ಮಾಡಿದ್ದಾರೆ? ಹಳೆ ಸರ್ 10 ವರ್ಷದಿಂದ ಕಾಮಗಾರಿಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಡ್ರೈನೇಜ್ ಆಗ್ಬೋದು, ರೋಡ್ ಆಗ್ಬೋದು, ನೀರಿನ ಸಮಸ್ಯೆ ಆಗ್ಬೋದು, ಎಲ್ಲನೂ ಬಗೆಹರಿಸಿದ್ದಾರೆ. ಏನೇ ಕೇಳ್ಕೊಂಡ್ರು ಕ್ಷಣದಲ್ಲಿ ಮಾಡ್ಕೊಡ್ತಾರೆ. ಹರೀಶ್ ಗೌಡ್ರು ಆಗಿರ್ಬೋದು, ಹಾಂ ನಾವೆಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದು. ಹರೀಶ್ ಗೌಡ್ರನ್ನ ಆಗಲಿ, ಜಿ ಟಿ ದೇವ್ಗೌಡ್ರನ್ನ ಆಗಲಿ, ನಾವು ಡೈರೆಕ್ಟ್ ಹೋಗಿ ಸಂಪರ್ಕಿಸ್ಬೋದು ಅವ್ರನ್ನ. ಮನೆ ಆಲ್ಮೋಸ್ಟ್ ಹೋಗಿರ್ತೀವಿ ಸರ್. ಎಲ್ಲ ಡೈರೆಕ್ಟ್ ಹೋಗ್ಬೋದು ಸರ್. ಅಲ್ಲೆಲ್ಲ ನೇರವಾಗಿ ಹೋಗಿ ನೇರವಾಗಿ ಸಮಸ್ಯೆ ಏನು ಹೇಳಿದ್ರು ಬಗೆಹರಿಸ್ತಾರೆ. ಅಲ್ಲೇ ಫೋನ್ ಮಾಡ್ಬಿಟ್ಟು ಯಾವ ಅಧಿಕಾರಿಗಳ ಹತ್ರ ಮಾತಾಡ್ಬೇಕು ಡೈರೆಕ್ಟಾಗಿ ಮಾತಾಡ್ತಾರೆ. ಸಮಸ್ಯೆ ಈಗ ನೆಕ್ಸ್ಟ್ ಟೈಮ್ ಊರಿಂದ ನೀರಿನ ಸಮಸ್ಯೆ ಇತ್ತು, ಹಬ್ಬ ಟೈಮಲ್ಲಿ ಹೋಗಿ ಕೇಳ್ಕೊಂಡಾಗ ಎಲ್ಲ ಸ್ವಲ್ಪ ಬಗೆಹರಿಸಿದ್ದಾರೆ. ಜಿ ಟಿ ದೇವೇಗೌಡರು ಸರ್. ನಮ್ಮ ಸರ್ ವಿಜಯ್ ಅಂತ ಸರ್. ಏನು ಮಾಡ್ತೀರಾ ಸರ್? ವ್ಯಾಪಾರ ಮಾಡ್ತೀವಿ. ಯಾವ ಊರು? ವುಡನ್ ಶಾಪ್ ಸರ್. ಯಾವ ಊರು? ಇದೇ ಊರು, ಚಾಮುಂಡಿ ಬೆಟ್ಟ. ಎಷ್ಟು ವರ್ಷದಿಂದ ಇದೆ ಸರ್? ಸುಮಾರು ನಮ್ಮ ತಂದೆ ಕಾಲದಿಂದ ಇಲ್ಲ ಸರ್. ಯಾವ ಸಮುದಾಯ ಬರ್ತೀವಿ ಸರ್? ನಾಯಕ ಸಮುದಾಯ. ಎಷ್ಟು ಒಕ್ಕಲಿದೆ ಸರ್? ಎಲ್ಲ ನಾಯಕರಲ್ಲಿ ಜಾಸ್ತಿ ಇರೋದು, ಒಂದು 800ರಿಂದ 1000 ಜನ ಗಂಟಿದ್ದೀವಿ. ಈಗ ಹಾಲಿ ಶಾಸಕರು ಏನು ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್? ಎಲ್ಲ ಕಾಮಗಾರಿ ಮಾಡಿದ್ದಾರೆ. ಇಲ್ಲಿ ಲಿಂಗಾಯತ ಸಮುದಾಯಕ್ಕೆ ಒಂದು ಸಮುದಾಯ ಭವನ ಕಟ್ಕೊಟ್ಟಿದ್ದಾರೆ. ನಮ್ಮ ನಾಯಕ ಸಮುದಾಯ ನಾಯಕ ಸಮುದಾಯ ಭವನಕ್ಕೆ ಅನುದಾನ ಕೊಟ್ಟಿದ್ದಾರೆ. ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅದು ಪೂರ್ತಿ ಅವ್ರ ಸಹಾಯ ಖರ್ಚಲ್ಲೇ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಮತ್ತೆ ಊರಿನ ರಸ್ತೆಗಳೆಲ್ಲ ಮಾಡಿದ್ದಾರೆ. ಯಾವುದೇ ಸಮಸ್ಯೆ ಇದ್ರು ಸರ್, ಅರಿಶಣ ಆಗಿರ್ಬೋದು, ಮತ್ತು ನಮ್ಮ ಜಡಿ ದೇವೇಗೌಡರು ಸಾಹೇಬ್ ಇರ್ಬೋದು, ಕ್ಷಣದಲ್ಲಿ ಪ್ರತಿಕ್ರಿಯೆ ಮಾಡ್ತಾರೆ. ಇವತ್ತೆಲ್ಲ ಕಾಂಗ್ರೆಸ್ ಸರ್ಕಾರ ಇತ್ತು, ಬಿ ಜೆ ಪಿ ಸರ್ಕಾರ ಬಂತು, ಎಲ್ಲ ನಮ್ಮ ಅಂಗಡಿಗಳನ್ನೆಲ್ಲ ಈ ಥರ ಮಾಡಿಬಿಟ್ರು. ನಮ್ಮ ಜಡಿ ದೇವೇಗೌಡರು ಸಾಹೇಬ್ರೆ ಬದುಕಕ್ಕೆ ಬಡವರು ಅಂತ ಅವರೇ ಹೇಳಿ ಎಲ್ಲ ಇಡ್ಸಿರೋ ಸರ್ ಈ ಥರ.
ಅದೇ ಕಾರಣಕ್ಕೂ ಸೀಮಿತ ಅಲ್ಲ ಸರ್ ಹಾಲ ಜನಾಂಗದ ನಾಯಕರು ಸರ್ ಅವರು ಅದಕ್ಕೋಸ್ಕರ ಸರ್ ಸರ್ ಏನಿಲ್ಲ ಸರ್ ಕೊರೋನಾ ಟೈಮಲ್ಲಿ ನಮ್ಮ ಬೆಡ್ತಲ್ಲಿ ಎಷ್ಟು ಜನ ಇದೆ 800 ಮನೆ ಇದೆ ಸರ್ 800 ಮನೆಗೂ ಸುದ ಕಿಟ್ ಕೊಟ್ಟಿದ್ದಾರೆ ಸರ್ ಸರ್ ಎಲ್ಲ ಕಿಟ್ ಇದೆ ದಿನಸಿ ಆಗಿರ್ಬೋದು ಮತ್ತೆ ಎರಡು ಆಂಬುಲೆನ್ಸ್ ಕೊಟ್ಟಿದ್ರು ಸರ್ ಏನೇ ಪ್ರಾಬ್ಲಮ್ ಆಗಿದ್ರು ಆಂಬುಲೆನ್ಸ್ ಉಪಯೋಗಿಸಿ ಅಂತ 800 ಮನೆ ಇದೆ ಸರ್ 800 ಮನೆಗೂ 25ರಿಂದ 30 ಐಟಮ್ ಸೋಪ್ ಸಮೇತ ಶಾಂಪೂ ಸಮೇತದಿಂದ ಕೊಟ್ಟಿದ್ದಾರೆ ಸರ್ ದಿನಸಿ ಕಿಟ್ ಅಂದ್ರೆ ಕೆಲವೊಂದು ಸುದ್ದಿಗಳು ಬರ್ತಾ ಇತ್ತು ಅವರು ಕೊರೋನಾ ಟೈಮ್ ಆಚೆ ಬರಲಿಲ್ಲ ಅವರು ಸರ್ ಅವರೇ ಆಚೆ ಬಂದಿಲ್ಲ ನಮ್ಮ ಜಿಡಿ ದೇವೇಗೌಡರು ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೇನೆ ಅವರೇ ಸುದ್ದ ಆಚೆಗೆ ಬಂದಿಲ್ಲ ಆಚೆಗೆ ಬಂದು ನಮ್ಮ ಚಾಮುಂಡಿ ಬೆಟ್ಟ ಇದೆ ಚಾಮುಂಡಿ ನಮ್ಮ ಶ್ರೀರಾಮಪುರ ಗ್ರಾಮ ಪಂಚಾಯತಿ ಲಿಮಿಟಿಗೆ ಬರ್ತದೆ ಅಂತಂದರೆ ಅವರೇ ಸುದ್ದ ಬಂದು ಚಾಮುಂಡಿ ಬೆಟ್ಟ ಜನ ಕಷ್ಟ ಏನೈತೆ ಏನು ಮಾಡ್ತಿದ್ದಾರೆ ಕೊರೋನಾ ಟೈಮಲ್ಲಿ ಅಂಗಡಿ ಇಲ್ಲ ಏನಿಲ್ಲ ಕೊರೋನಾ ಇಲ್ಲ ಸರ್ ಬರೀ 3 ತಿಂಗಳಾಯಿತು ಕರ್ನಾಟಕಕ್ಕೆ ಆದರೆ ನಮಗೆ 8 ತಿಂಗಳು ಸರ್ 8 ತಿಂಗಳು ದೋಸೆ ಟೆಂಪಲ್ ಓಪನ್ ಇರಲಿಲ್ಲ ನೀವೇ ನೋಡಿದಿರಾ ಅಲ್ಲಿವರೆಗೂ ನಮ್ಗೆ ಏನೋ ಯಾವುದೇ ಥರ ಆದಾಯ ಇಲ್ಲ ಏನೂ ಇಲ್ಲ ಎಲ್ಲ ಜಿಡ್ಡಿದೆ ಕೊಟ್ಟರೆ ನಮಗೆ ಸ್ಪಂದಿಸಿರೋ ಸರ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಏನು ಅಂತಲೂ ಬಂದು ಹೆಂಗಿದ್ದೀರಾ ನೀವು ಜನಗಳು ಇದ್ದೀರೋ ಸತ್ತಿರೋ ಅಂತಲೂ ಕೂಡ ಬಂದು ಕೇಳಿಲ್ಲ ಇವತ್ತೆಲ್ಲ ಜಿಡ್ಡಿದೆ ಕೊಟ್ಟರ ಬಗ್ಗೆ ಕೊರೋನಾ ಟೈಮಲ್ಲಿ ನೀವು ಆಚೆ ಬಂದಿಲ್ಲ ಅಂತ ಜಿಡ್ಡಿದೆ ಕೊಟ್ಟರೆ ಸುದ್ದ ಬಂದು ಮಾಡಿರೋದು ಇವರು ಮನೆ ಒಳಗೆ ಅವನ್ಸ್ಕೊ ಕೂತಿದ್ರೆ ಹೊರತು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಯಾರು ಸುದ ಬಂದು ನಮ್ಗೆ ಏನೂ ಮಾಡಿಲ್ಲ ಆರೋಪ ಎಲ್ಲ ಸುಳ್ಳು ಸರ್ ಬರೀ ಸುಳ್ಳು ಅಷ್ಟೇ ಸರ್ ಜನನಾಯಕರು ಜನಕ್ಕೋಸ್ಕರನೇ ಇರೋದು ಸರ್ ಅವರಾಗಿರ್ಬೋದು ಅರಿಶಿಣ ಆಗಿರ್ಬೋದು ಎವ್ರಿ ಟೈಮ್ ಒಂದು ಕಷ್ಟ ಆಗಲಿ ಒಂದು ಸುಖ ಆಗಲಿ ಒಂದು ಸಾವಾಗಲಿ ಹಿಂಗೆ ಸಾವಾಗೈತೆ ಅಂತ ಫೋನ್ ಒಂದು ತಕ್ಷಣ ಇಮಿಡಿಯೇಟ್ ಬರ್ತಾರೆ ಸರ್ ಅದರಲ್ಲೇ ಇದ್ರೆ ಈಗ ಅವ್ರ ಮನೆಗೆಲ್ಲ ಹೋಗ್ತಿರ್ತಾರೆ ಹೋಗ್ತಿರ್ತೀವಿ ಸರ್ ಹೆಂಗೆ ಸ್ಪಂದಿಸ್ತಾರೆ ಅಲ್ಲಿ ಮನೆ ಒಳಗಡೆ ಸೇರಿಸ್ಕೋತಾರೆ ಮನೆ ಒಳಗಡೆ ಸೇರಿಸ್ತಾರೆ ಸರ್ ಕುಂತ್ಕೊಳ್ಳಿ ಅಂತ ಟೀ ಕೊಡ್ತಾರೆ ಎಲ್ಲ ಸರ್ ನಾವು ಮನೆ ಮಕ್ಕಳ ಥರನೇ ಇದೀವಿ ಸರ್ ಮನೇಲಿ ಶಾಸಕರಿಂದ ಎಕ್ಸ್ಪೆಕ್ಟ್ ಮಾಡೋದು ಇದನ್ನೇ ಅಲ್ಲ ಅದೇನೇ ಸರ್ ಹ್ಞೂ ಸರ್ ಆಮೇಲೆ ಬಾಕಿ ಸೌಲಭ್ಯ ಬಾಕಿ ಇದೆಲ್ಲ ಸರ್ ಎಸ್ ಈಗ ಚಾಮುಂಡಿ ಬೆಟ್ಟದಲ್ಲಿ ಇದ್ದೀವಿ ಇದು ಚಾಮರೇಶ್ವರ ಕ್ಷೇತ್ರದಲ್ಲಿ 2023 ಕ್ಷೇತ್ರಯಾತ್ರೆಯನ್ನು ಆರಂಭಿಸಿದ್ದೀವಿ ನೋಡೋಣ ಹಾಲಿ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಏನ್ರಿ ಮಾಡಿದ್ರಿ ಗೌಡ್ರೆ ಅಂತ ಕೇಳ್ತಾ ಇದ್ದೀನಿ ಅಂಬಿಕಾ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಕೆಲಸನೂ ಮಾಡ್ಕೊಡ್ತಾರೆ ಎಲ್ಲ ಹೇಳೋದೆಲ್ಲ ಇದು ಮಾಡ್ಕೊಡ್ತಾರೆ ಪಾಪ ಕಷ್ಟ ಅಂತ ಹೋದರೂ ಇದು ಮಾಡ್ಕೊಡ್ತಾರೆ ಅಂಗಡಿಗಳನ್ನೂ ಅವರಿಂದ ನೀವು ತುಂತು ತಾನ ಉಣಬೇಕು ಅಂತಂದರೆ ಅವರಿಂದನೇ ಊಟ ಮಾಡ್ತಿರೋದು ನಾವು ಕಷ್ಟ ಅಂಗಡಿಗಳೆಲ್ಲ ಎತ್ತಿಸ್ತಾರೆ ಬನ್ನಿ ಅದೇ ಜೀವನ ಚಾಮುಂಡಿ ಬಿಡ್ತಲ್ಲಿ ಅವ್ರ ಹತ್ರ ಹೋದ್ರೆ 5 ನಿಮಿಷಕ್ಕೆ ಎಲ್ಲ ಹೇಳಿ ಪಾಪ ಇದು ಮಾಡ್ಕೊಡ್ತಾರೆ ಸರಿ ಸರ್ ನಮಸ್ಕಾರ ಚಾಮುಂಡಿ ಕ್ಷೇತ್ರದಲ್ಲಿ ಅಂತಂದರೆ ಮಾನ್ಯ ಜಿ ಡಿ ದೇವೇಗೌಡರು ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ಹೇಳಬೇಕು ಅಂತಂದರೆ ರಸ್ತೆಗಳು ಚರಂಡಿಗಳು ಮತ್ತು ಜನಗಳಿಗೆ ತುಂಬ ಸ್ಪಂದಿಸ್ತಾರೆ ಯಾವುದೇ ಸಮಸ್ಯೆಗಳಾಗಿರ್ಬೋದು ಆರೋಗ್ಯದ ಆಗಿರ್ಬೋದು ಮತ್ತು ಹಾಸ್ಪಿಟ್ಲ್ಗಳದ್ದು ಮತ್ತು ಸ್ಕೂಲ್ದು ಮಕ್ಕಳುಗಳದ್ದು ಯಾವುದನ್ನೇ ಆಗಲಿ ಅವ್ರ ಹತ್ರ ಕೆಲವೊಂದನ್ನು ಹೇಳ್ಕೊಳಕ್ಕೆ ಹೋದಾಗ ಹರೀಶ್ ಗೌಡರು ಮನೆ ಮಗನಿಗಿಂತ ಹೆಚ್ಚಾಗಿ ನಮ್ಮನ್ನು ಸಹೋದರರಿಗಿಂತ ಹೆಚ್ಚಾಗಿ ಅವರು ಕೂಡ ಸ್ಪಂದಿಸ್ತಾ ಚಾಮುಂಡಿ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಅದಲ್ಲದೆ ನೀವು ಒಂದು ಸಮಸ್ಯೆ ಏನಂತಂದರೆ ಚಾಮುಂಡಿ ಬೆಟ್ಟಿಗೆ ಕುಡಿಯೋ ನೀರಿನ ಸಮಸ್ಯೆ ಒಂದಿದೆ ಆ ನೀರಿನ ಸಮಸ್ಯೆ ಏನಿದೆ ಅಂದರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ವರ್ಣದಿಂದ ಸ್ಪರ್ಧಿಸಿ ಮುಖ್ಯಮಂತ್ರಿಯಾಗಿದ್ದಾಗ ಜಿ ಡಿ ದೇವೇಗೌಡರು ಚಾಮುಂಡಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾಗ ಇದೇ ಒಂದು ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಸಿದ್ದರಾಮಯ್ಯನವ್ರನ್ನ ಕೇಳ್ಕೊತಾರೆ ಒತ್ತಡನ ತತ್ತರ ಸಿದ್ದರಾಮಯ್ಯನವ್ರಿಗೆ ಏನಂತ ಕುಡಿಯುವ ನೀರಿನ ವ್ಯವಸ್ಥೆನ ಮಾಡಿಕೊಡಿ ನಮ್ಮ ಚಾಮುಂಡಿ ಕ್ಷೇತ್ರಕ್ಕೆ ಅಂತೇಳಿ ಹಂಗಾಗಿ ಕುಡಿಯೋ ನೀರಿನ ವ್ಯವಸ್ಥೆನ ಅನುದಾನ ಬಿಡುಗಡೆ ಮಾಡಿಸಿ ನಂತರ ಇವರು ಶಾಸಕರಾದ ನಂತರ ಆ ಕುಡಿಯೋ ನೀರಿಗೆ ಏನು ವ್ಯವಸ್ಥೆಗಳನ್ನ ಮಾಡಬೇಕು ಎಲ್ಲ ರೀತಿಯ ಕೆಳಭಾಗದಲ್ಲಿ ಈ ಪ್ರತಿಯೊಂದು ಹನಿ ನೀರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರಬೇಕು ಅಂದರೆ ಮೈಸೂರಿಂದನೇ ಬರಬೇಕು ಆ ಮೋಟ್ರ್ಗಳ ವ್ಯವಸ್ಥೆ ಮತ್ತು ಅದಕ್ಕೆ ಸಿಬ್ಬಂದಿಗಳ ವ್ಯವಸ್ಥೆ ವಾಣಿ ವಿಲಾಸರ ಜೊತೆಯಲ್ಲಿ ಸ್ಪಂದಿಸಿ ಒಂದು ದೊಡ್ಡದಾದಂಥ ಟ್ಯಾಂಕ್ನ ನಿರ್ಮಾಣ ಮಾಡಿದ್ದಾರೆ ಆದರೆ ದುರದೃಷ್ಟಕರ ನಮಗೆಲ್ಲ ನೆಲ ನೀರನ್ನೆಲ್ಲ ಕೊಟ್ಟಂಥ ರಾಜ ಮಾತೆಯವರು ಮಹಾರಾಣಿ ಅಮ್ಮನವರು ಅದೊಂದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ಇಡೀ ಚಾಮುಂಡಿ ಬೆಟ್ಟದ ಜನತೆಗೆಲ್ಲ ಅನುಕೂಲ ಆಗುತ್ತೆ ಪ್ರತಿ ನೀರಿಗೆ ಅವಕಾಶ ಮಾಡಿಕೊಡ್ಬೇಕು ಅವರು ಪೈಪ್ ಲೈನ್ಗೆ ಅವಕಾಶ ಕೊಟ್ಟಿಲ್ಲ ಮಹಾರಾಣಿ ಅಮ್ಮನವರು ಹಂಗಾಗಿ ಅದೊಂದನ್ನು ಮಾಡಿಕೊಟ್ರೆ ದಯಮಾಡಿ ನೆಲ ಜಲ ಕೊಟ್ಟವ್ರು ನೀವು ಶಾಸಕರು ಹತ್ರ ಕೇಳಿದಾಗ ಶಾಸಕರು ಅವ್ರಿಗೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದಾರೆ ಅವರನ್ನು ಮನವೊಲಿಸೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅದು ಸರ್ಕಾರದ ಮಟ್ಟದಲ್ಲಿದೆ ಸರ್ಕಾರದ ಮಟ್ಟದಲ್ಲಿರೋದ್ರಿಂದ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಈಡೇರಿಸ್ಕೊಡ್ತಾರೆ ಅನ್ನೋದು ನಮ್ಮ ಹಾಂ ಜೆ ಡಿ ಎಸ್ ಸರ್ಕಾರ ಬಂದರೆ ಕುಮಾರಣ್ಣನ ಸರ್ಕಾರ ಬಂದರೆ ಇಂಥ ಸಮಸ್ಯೆಗಳಿಗೆಲ್ಲ ಸ್ಪಂದಿಸ್ತಾರೆ
ಹಾಗಾಗಿ ಮುಂದಿನ ದಿನಗಳಲ್ಲಿ ಜೆಡಿ ಸರ್ಕಾರ ಬರಲಿ ಅನ್ನೋದೊಂದು ನಮ್ಮ ಆಸೆ ಸರ್. ಈ ಬಾರಿ ಚಾಮರಾಜನಗರ ಕ್ಷೇತ್ರದಲ್ಲಿ ನಿಮ್ಮ ಒಲವು ಯಾರು ಸರ್? ಈ ಬಾರಿ ಅಂತ ಏನಿಲ್ಲ, ಕಳೆದ ಬಾರಿನೂ ಅದೇ ಈ ಬಾರಿನೂ ಅದೇ. ಜಿ ಡಿ ದೇವೇಗೌಡರೇ ಜೆ ಡಿ ಎಸ್ಸೇ ಬರೋವಂಥದ್ದು, ಒಲುವನ್ನು ಪ್ರಶ್ನೆನೇ ಇಲ್ಲ. ಒಲುವನ್ನು ಸರ್ ಬಂದರು ಸರ್ ಇವಾಗ ಕೊರೋನಾ ಟೈಮಲ್ಲಿ ಸರ್ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರುಗಳ ಮುಖಾಂತರ ಅವರು ಕೆಲವೊಂದು ಅವ್ರ ಕೈಲಾದಂಥ ಒಂದು ಸಹಾಯಹಸ್ತನ ನೀಡಿದ್ದಾರೆ ಸರ್. ಗ್ರಾಮ ಪಂಚಾಯತಿ ಸದಸ್ಯರ ಕೈಲಿ ಅವ್ರದೇ ಆದಂಥ ಕೆಲವೊಂದು ಸಹಾಯಹಸ್ತನ ನೀಡಿದ್ದಾರೆ. ಕೆಲವೊಬ್ರು ಹೇಳ್ಕೊಳಕ್ಕೆ ಹೋಗ್ತಾರೆ ಅದನ್ನೆಲ್ಲನೂ, ನಾವು ಹಂಗೆ ಮಾಡಿದ್ದೀವಿ ನಾವು ಹಿಂಗೆ ಮಾಡಿದ್ದೀವಿ ಅಂತ ಇವರು ಹೇಳ್ಕೊಳಲ್ಲ. ಕೆಲಸಗಳನ್ನ ಮತ್ತೆ ಕೊಟ್ಟಿರೋಂಥದ್ದನ್ನು ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಸರ್. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರೇ ಕಿಂಗ್. ಸೊ ಅಂದರೆ ಕೊರೋನಾ ಟೈಮ್ನಲ್ಲಿ ಅವ್ರು ಆಚೆ ಬರಲಿಲ್ಲ ಅಂತ ಕೆಲವೊಂದು ಮಾತಿದೆ. ಆದರೆ ಅವರೇ ಫಿಸಿಕಲಿ ಬಂದು ನೋಡೋಂಥದ್ದಲ್ಲ, ಅವ್ರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಮುಖಾಂತರ ಅಥವಾ ಬೇರೆ ಬೇರೆ ಲೀಡ್ಗಳ ಮುಖಾಂತರ ಕೊರೋನಾ ಸಮಯದಲ್ಲಿ ಏನು ಫುಡ್ ಕಿಟ್ಟನ್ನು ಕೊಡಬೇಕು ಅಥವಾ ಮೆಡಿಕಲ್ ಕಿಟ್ಟನ್ನು ಕೊಡಬೇಕು ಅಂದರೆ ತಲುಪಿಸಿದ್ರೆ ಅನ್ನುವಂಥದ್ದು ಒಂದಷ್ಟು ಜನಗಳ ಅಭಿಪ್ರಾಯನೂ ಕೂಡ ಆಗಿದೆ. ನನ್ನ ಹೆಸರು ನಂಜುಂಡ ಅಂತ. ಏನು ಮಾಡ್ಕೊಂಡಿದ್ದೀವಿ? ವ್ಯಾಪಾರ ಮಾಡ್ತಾಯಿದ್ದೀವಿ. ಎಷ್ಟು ವರ್ಷದಿಂದ? ನಾನು ತಲಾಂತರದಿಂದ ಇದ್ದೀವಿ. ಅಂಗಡಿ ವ್ಯವಹಾರಗಳು ಸರಿ ಇಲ್ಲ, ಮಳಿಗೆಗಳು ಸರಿ ಇಲ್ಲ, ಅದನ್ನು ಸರಿಪಡಿಸಿ ಅವ್ರ ಜೀವನೋಪಾಯಕ್ಕೆ ಅನುಕೂಲ ಕಲ್ಪಿಸ್ಕೊಡ್ಬೇಕು. ಅದೇ ನಮ್ಮ ಮುಖ್ಯ. ಅದು ನಾವು ಇನ್ನೇನು ಕೇಳಿಲ್ಲ, ಕೇಳಿದ್ವಿ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಇನ್ನು ಮುಂದೆ ಮಾಡಿಕೊಡ್ಬೇಕು. ನೀರಿನ ಸಮಸ್ಯೆ ಪ್ರಥಮವಾಗಿ, ಅದು ಮೂಲಭೂತ ಸೌಕರ್ಯವಾದರೆ ನೀರು ಮೇಯ್ನು, ಇನ್ನೆಲ್ಲ ನೀರಿನ ಸೌಕರ್ಯ ಮಾಡಿಕೊಡ್ಬೇಕು. ಸೂಪರ್ ಮನಸ್ಸು ನಮ್ಮ ಏಪ ಸ್ವಾಮಿ ಸಂಘ ಪ್ರಕಾಶ್ ನಮ್ಮ ಹೆಸರು. ಪಾನಿಪುರಿ ಅಂಗಡಿ ಇಟ್ಟಿರೋದು ಇದೇ ಊರು ನಮ್ಮದು. ಇದೇ ಊರು ಚಾಮುಂಡಿ ಬೆಟ್ಟಲ್ಲಿ ಹುಟ್ಟು ಬೆಳೆದಿರೋದಲ್ಲ, ಇರೋದಿಲ್ಲ. ಎಷ್ಟು ವರ್ಷದಿಂದ? 20 ವರ್ಷ ಆಯಿತು. ಸೊ ಇವಾಗ ನಿಮ್ಮ ಊರಲ್ಲಿ ನೀವು ಕಂಡಂಗೆ ಈ ಚಾಮುಂಡಿ ಬೆಟ್ಟ ಸುತ್ತಮುತ್ತ ಆಗಿರ್ಬೋದು, ನಿಮ್ಮ ಗ್ರಾಮ ಆಗಿರ್ಬೋದು, ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ ಸರ್. ಜಿ ಟಿ ಅವ್ರು ಬಂದಮೇಲೆ ಅಭಿವೃದ್ಧಿ ಆಗಿದೆ. ಫಸ್ಟ್ ಇಲ್ಲ, ರೋಡ್ ಕೆಲಸ ಆಗಿದೆ, ನೀರಿಂದ ಅನುಕೂಲ ಎಲ್ಲ ಅನುಕೂಲ ಚೆನ್ನಾಗಿದೆ. ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಇದ್ದೀವಿ ನಾವು, ಅದು ಎಲ್ಲ ಹಾಳಾಗಿತ್ತು, ಕಟ್ತಾಯಿದ್ವು. ಈಗ ಅವರು 30,000 ರೂಪಾಯಿ ಇದು ಮಾಡಿ ಮಾಡಿಸ್ತಿದ್ದಾರೆ. ನಾವೆಲ್ಲ 15 ಜನ ಅಧ್ಯಕ್ಷರಿದ್ದೀವಿ ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಮಾಡಿಸ್ತಿದ್ದಾರೆ. ಸೂಪರ್. ಇನ್ನು ಮುಂದೆ ಯಾರೇನು ಹೇಳ್ತಾರೋ ಗೊತ್ತಿಲ್ಲ ನಮಗೆ. ನಿಮಗೆ ಮತ್ತೆ ವೈಯಕ್ತಿಕ ಏನಾದರೂ ಸಹಾಯ ಮಾಡಿಕೊಟ್ಟಿದ್ದೀರಾ? ವೈಯಕ್ತಿಕ ಇಲ್ಲ ಇಲ್ಲ, ನಮ್ದು ಬೇಕು ಅಂದರೆ ನಾವು ಏನು ಕೇಳಿಲ್ಲ, ಮಾಡಿಕೊಡೋರು ನಾವು ಕೇಳಿಲ್ಲ. ಒಟ್ಟಿನಲ್ಲಿ ವ್ಯಾಪಾರ ಮಾಡೋಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಹೋಗಿದ್ವಿ ಆಯ್ತು. ಇಲ್ಲ ಇಲ್ಲ, ಸೇರಿಸ್ತಾರೆ, ಎಲ್ಲರೂ ಅಣ್ಣ ತಂದಿರ್ತಾರೆ, ಮಾತಾಡಿಸ್ತಾರೆ. ಯಾವ ಎಲ್ಲನೂ ಊಟ ತಿಂಡಿ ಮಾಡಿ ಅಂದ್ಬಿಟ್ಟು ಅಣ್ಣ ತಂದಿರ್ತಾರೆ, ಜೊತೆಲ್ಲ ಕೂತು ಮಾತಾಡಿಸ್ತಾರೆ. ತುಂಬ ಅವರು ಹೇಳೋಕ್ಕಲ್ಲ ಗಣ್ಯ, ಅದು ವ್ಯಕ್ತಿಗಿಂತ ಅಣ್ಣ ನಮ್ಮ ಸಪೋರ್ಟ್ ಅವ್ರಿಗೇನೆ, ನಮ್ಮ ಅವರೇ ಬರೋದು ಸುಮಾರೆಲ್ಲ ಅವರೇ. ಜಿ ಟಿ ದೇವೇಗೌಡರಿಗೆ ಪ್ರಕಾಶ್ ಅಂತ. ನಮ್ಮ ರಾಜ್ಯದಲ್ಲಿ ಪ್ರತಿಷ್ಠಿತವಾದಂತಹ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ. ಈ ಕ್ಷೇತ್ರದಿಂದ ಗೆದ್ದಂಥವ್ರು ಎಲ್ಲರೂ ಕೂಡ ತುಂಬ ಪ್ರಭಾವಿಯಾಗಿ ಬೆಳೀತಾರಂತೆ. ಇನ್ನು ಈ ಕ್ಷೇತ್ರದಲ್ಲಿ ಶಾಸಕ ಆಗಿರುವಂಥ ಜಿ ಟಿ ದೇವೇಗೌಡರು ಏನು ಕೆಲಸ ಮಾಡಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ? ಈ ಕ್ಷೇತ್ರದಲ್ಲಿ ಗೆಲ್ಲೋದು ತುಂಬ ಈಸಿ, ಆದರೆ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದರೆ ಮಾತ್ರ. ಈ ಬಾರಿ ಚಾಮುಂಡಿ ಯಾರಿಗೆ ಒಲಿತಾಳೆ? ನಾನು ಇಲ್ಲೇ ಬಿಟ್ಟು ಬೆಳೆದವನು. ನನ್ನ ಹೆಸರು ವೆಂಕಟರಾಮ್ ಅಂತ, ನನಗೆ 76 ವರ್ಷ ವಯಸ್ಸು. ಈಗ ಎಲ್ಲರೂ ಮಾಡಿದಕ್ಕಿನ್ನ ಈಚೆಗೆ ನಮ್ಮ ದೇವೇಗೌಡರು ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಮೇಲೆ ಇಲ್ಲಿಗೆ ಅವರು MLA ಆದಮೇಲೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ನೋಡಿ, ಎಲ್ಲ ಕಾಣ್ತಾ ಇದೆ. ಒಳ್ಳೆ ಕಾಂಕ್ರೀಟ್ ರೋಡ್ಗಳು ಮಾಡಿದ್ದಾರೆ, ಶುದ್ಧ ನೀರು ಘಟಕ ಇದು ಮಾಡಿಸ್ಕೊಟ್ಟಿದ್ದಾರೆ, UGD ಆಗಿದೆ, ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ದೇವೇಗೌಡರಿಗೆ ನಾವು ಬಯಸ್ತೀವಿ. ಓಕೆ, ನೀವು ಕಂಡಂಗೆ ಹೆಂಗೆ ಗೌಡರು? ನಮ್ಮ ಒಬ್ಬರೊಂದಿಗೆ ಏನಿಲ್ಲ, ಎಲ್ಲ ಜನಗೊಂದಿಗೆ ಸ್ಪಂದಿಸ್ತಾರೆ. ನನ್ನ ಹೆಸರು ಪುಟ್ಟರಾಜು ಅಂತ. ನಾನು ಭವಿಷ್ಯ ಸಂಘದ ಜನಾಂಗದ ಮುಖಂಡ, ಸಂಘ ಅಲ್ಲ ಜನಾಂಗದ ಮುಖಂಡ ನಾನು. ಸರಿ ಸರ್. ಓಕೆ, ಇವಾಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆ ಡಿ ದೇವರು ಹಾಲಿ ಶಾಸಕರು, ನಿಮಗೇನು ನಿಮ್ಮ ಹಳ್ಳಿಗೆ ಅಥವಾ ನಿಮ್ಮ ಗ್ರಾಮಕ್ಕೆ? ಸರ್, ಈಗ 2003 2013 ಇಲ್ಲಿವರೆಗೂ ನಮ್ಮ ಜಿ ಟಿ ದೇವೇಗೌಡರು ಶಾಸಕರಾಗಿ ಬಂದಿದ್ದಾರೆ. 2003 ಈಚೆಗೆ ಆಚೆಗೆ ಏನು ದಿವಂಗತ ಸತ್ಯನಾರಾಯಣ ಅವರು ಏನಿದ್ರು, ಒಂದು ದಿನ ಒಂದು ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ಇವಾಗ
ದಿವಂಗತರಾಗಿದ್ದರೆ ಅವ್ರ ಬಗ್ಗೆ ಮಾತಾಡೋದು ಬೇಡ. ಅದಾದ ನಂತರ ಇಲ್ಲಿವರೆಗೂ ನಮಗೆ ನೂರಕ್ಕೆ 100% ಕೆಲಸ ಆಗಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಯಾವ ಟೈಮಲ್ಲಿ ಅವ್ರ ಮನೆಗೆ ಹೋದ್ರೂ ಸ್ವಂದನೆ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಕೊರೋನಾ ಟೈಮಲ್ಲಿ ನಾವು ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಕಳಿಸೋದಾಗಲಿ ಮತ್ತು ಕಿಟ್ ಕೊಡೋದಾಗಲಿ, ಅದಕ್ಕೆ ದಾಖಲೆ ಇದೆ ನನ್ನ ಹತ್ರ, ದಾಖಲೆ ಇದೆ, ಕಿಟ್ ಕೊಟ್ಟಿರೋಂಥದ್ದು ದಾಖಲೆ ಇದೆ, ಮತ್ತು ಇದು ಯಾವುದು ಮೆಡಿಕಲ್ ಕಿಟ್ ಕೊಟ್ಟಿರೋದು ದಾಖಲೆ ಇದೆ, ಎಲ್ಲನೂ ವಿಡಿಯೋ ಮಾಡ್ಕೊಂಡು. ಈ ಮೊದಲೊಂದು ಆರೋಪ ಏನಂತಂದ್ರೆ, ಜಿ.ಟಿ. ದೇವೇಗೌಡ 3 ವರ್ಷ ಮನೆಯಿಂದ ಆಚೆ ಬರಲಿಲ್ಲ, ಕೊರೋನಾ ಬಂದಾಗ ಏನ್ ಮಾಡ್ತಾ ಇದ್ರು ಅಂತ ಸರ್. ಕೆಲವರು ಜನಗಳೆಲ್ಲ ಕೆಲವು ಮುಖಂಡರು ಇದು ಉದ್ದೇಶಪೂರ್ವಕವಾಗಿ ಅವ್ರನ್ನ ಕುಗ್ಗಿಸ್ಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ತರ ಹೇಳ್ಕೊ ಬರ್ತಿದ್ದಾರೆ. ಜಿ.ಟಿ. ದೇವೇಗೌಡರು ನಮ್ಗೆ ಕೊರೋನಾ ಕಿಟ್ ಕೊಟ್ಟಿರೋದಕ್ಕೆ ನನ್ನ ಹತ್ರ ವಿಡಿಯೋ ಫೋಟೋ ಎಲ್ಲ ಇದೆ, ನಿಮ್ಗೆ ತಮಗೆ ಕೊಡ್ತೀನಿ. ಮತ್ತೆ ಮೆಡಿಕಲ್ ಕಿಟ್ಟು ಮತ್ತೆ ಆಂಬ್ಯುಲೆನ್ಸ್ ಸುಮಾರು ಜನ ಪ್ರಾಣ ಉಳಿಸಿದ್ದಾರೆ ಸರ್. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಜಿ.ಟಿ. ದೇವೇಗೌಡರು ಸುಮಾರು ಜನ ಪ್ರಾಣ ಉಳಿಸಿದ್ದಾರೆ. ತಕ್ಷಣ ಸ್ವಂದನೆ ಮಾಡೋದು, ಹುಷಾರಿಲ್ಲ ಅಂದರೆ ಸ್ವಂದನೆ ಮಾಡೋದು, ಆಮೇಲೆ ಅಲ್ಲಿಂದ ಆಸ್ಪತ್ರೆಗೆ ಕಳಿಸ್ಕೊಡೋದು, ಆಂಬ್ಯುಲೆನ್ಸ್ ಕಳಿಸ್ಕೊಡೋದು, ಮತ್ತು ಅವ್ರಿಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು ಅಂತ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ನಮ್ಮ ಜಿ.ಟಿ. ದೇವೇಗೌಡರು. ಜನ ಯಾರಾದರೂ ಸ್ಪಂದಿಸ್ತಾರೆ ಖಂಡಿತವಾಗಿ ಆಗ್ತಾರೆ ಸರ್. 2013 ಈಚೆಗೆ ಆ ಕಡೆ ಇದು ಒಡ್ರುಗಳನ್ನ ಅಂತ ಕೇಳ್ತಾಯಿದ್ರು, ಆದರೆ ಇವತ್ತು ಜನಗಳು ಬಂದರೆ ಇದು ಲೆವೆಟ್ ಹೆಸರು ಏನು ಅಂತ ಕೇಳ್ತಾರೆ ಇವತ್ತು. ಅದಕ್ಕೆ ಮೂಲ ಕಾರಣ ಯಾರೋ ನಮ್ಮ ಜಿ.ಟಿ. ದೇವೇಗೌಡರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಸರ್ ನಾನು ಅಂತಲ್ಲ, ನಾನು ಯಾರೇ ಹೋಗಲಿ ಅವ್ರ ಮನೆಗೆ ಫಸ್ಟು ಕಾಫಿ ಕೊಡ್ತಾರೆ, ತದನಂತರ ತಿಂಡಿ ಬೇಕಾದ್ರೆ ನಾವೇ ಹೋಗಿ ಹಾಕೋ ತಿನ್ಬೋದು ಅವ್ರ ಮನೆ ಒಳಗಡೆ. ಹ್ಞೂ ಹೌದು ಸರ್, ಖಂಡಿತವಾಗಲೂ ಸತ್ಯ ಇದು. ಮನೆ ಒಳಗೆ ಹೋಗಿ ತಿಂಡಿನ ನಾವೇ ಹಾಕೋ ತಿನ್ಬೋದು, ಯಾರು ಕೇಳೋದಿಲ್ಲ ಅಲ್ಲಿ. ಮನೆ ಒಳಗೆ ನಮ್ಮ ಮನೆಯಲ್ಲಿ ಓಡಾಡ್ದಂಗೆ ಓಡಾಡ್ಬೋದು, ಮತ್ತು ಅವ್ರ ಮಗ ಇದ್ರಲ್ಲಿ ಅರಿಸ್ಕೊಡ್ರು ಅಷ್ಟೇ, ತುಂಬ ಒಳ್ಳೆ ಮನುಷ್ಯ. ಸ್ವಂದನೆ ಅವರು ಮಾಡೋಕ್ಕೂ ಮುಂಚೆ ಇವ್ರು ಏನು ಇತ್ತು ಅಂತ ಕೇಳಿ ಬಗೆಹರಿಸಿರ್ತಾರೆ, ಆಗದಿರೋ ಅಂತ ಅದಕ್ಕೆ ಮಾತ್ರ ಗೌಡ್ರ ಹತ್ರ ಕಳಿಸ್ಕೊಡ್ತಾರೆ. ಖಂಡಿತವಾಗಲೂ ಸ 100ಕ್ಕೆ 100% ಹೊಡಿತಾರೆ. ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡೋ ಹೊಟ್ಟೆವರಿಗೆ ಜನಗಳು ಅದು ಇದು ಹೇಳೋಕ್ಕೆ ಮಾಡ್ತಾರೆ. ನಮ್ಮ ಗ್ರಾಮದಲ್ಲಿ ಹೆಂಗಿತ್ತು ಅಂದರೆ ಸಹ ಇದು ನೋಡೋಕ್ಕಾಗದ ಸರ್. UGD ಶುದ್ಧ ನೀರನ್ನು ಕುಡಿಯುವ ಘಟಕ, ಮತ್ತು CC ಚರಂಡಿ, CC ರಸ್ತೆ, ಮೂಲಭೂತ ಸೌಕರ್ಯ ಸುಮಾರು 100ಕ್ಕೆ 100% ಮಾಡಿದ್ದಾರೆ ಸರ್. ಇಂಥದ್ದಿಲ್ಲ ಅಂತಲ್ಲ, ಪ್ರತಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಹೇಗೆ ಸ್ಪಂದಿಸ್ತಾರೆ ಈಗ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ ಸರ್? ನಾನು ಫೋನ್ ಮಾಡಿ ಮಾತಾಡಿದ್ರು ಅವ್ರ ಹತ್ರ ಮಾತಾಡಬೇಡ, ಅವ್ರ ಅಸ್ಟೆಂಟ್ ಅನ್ವೇಷಣ ಅಂತಿದ್ರಲ್ಲ ಅವ್ರ ಹತ್ರ ಮಾತಾಡಿದ್ರು ಅವರೇ ಬಗ್ಗೆ ಹರಿಸ್ತಾರೆ. ಅವ್ರ ಕೈಯಲ್ಲಿ ಆಗಲಿಲ್ಲ ಅಂದಾಗ ಮಾತ್ರ ಅರಿಸ್ಕೊಡ್ರು ಬರ್ತಾರೆ, ಅವ್ರ ಕೈಲಿ ಆಗಲಿಲ್ಲ ಅಂದ್ರೂ ಜಿ.ಟಿ. ದೇವೇಗೌಡರು ಸೊಂದ್ರೆ. ನಾನು 100ಕ್ಕೆ 100% ಸಮಸ್ತೀನಿ. ನಮ್ಮ ಚಾಮುಂಡಿ ಬೆಟ್ಟ ಆಗಲಿ, ತವರೆಕಟ್ಟೆ ಆಗಲಿ, ಸಿಕ್ಕಾಪಟ್ಟೆ ಹಣ ಹಾಕಿದ್ದಾರೆ, ಸುಮಾರು ಒಂದು 2-3 ಕೋಟಿ ಹಣ ಹಾಕಿದ್ದಾರೆ. ಚಿಕ್ಕ ಗ್ರಾಮ ಆದರೂ ಒಂದು 2-3 ಕೋಟಿ ಹಣ ಹಾಕಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ಅದರಲ್ಲಿ ಎರಡನೇ ಮಾತು ಸರ್, ನಂದೇನಿಲ್ಲ, ಅವ್ರು ಹೇಳಿದ್ರಲ್ಲ ಅದಕ್ಕೊಂದು ಸಂಬಂಧಿಸ್ತೀನಿ. ಯಾಕಂದರೆ ಅಪ್ಪ ಮತ್ತು ಮಗವರು ಏನು ಖುಷಿ ಪಡಿಸ್ತಾರೋ ಮಕ್ಕಳಿಗೆ, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ, ಅವ್ರಿಗೆಲ್ಲ ಬಂಧಿಸ್ತಾರೆ. ಅವ್ರ ಮಾತಿಗೆ ನಾವೇನು ಹೇಳಲ್ಲ ಸರ್. ಸರ್ ಪ್ರತಿಯೊಂದು ಮಾಡೋ ಸರ್, ಚಿಕ್ಕದಿಂದ ಆಗಲಿ ದೊಡ್ಡವರಿಂದ ಆಗಲಿ ಪ್ರತಿಯೊಂದು ಮಾಡಿಕೊಟ್ಟವ್ರೆ. ಅವ್ರಿಗೆ ಮಾತ್ರ ಏನೂ ಹೇಳ್ಕೊಳಕ್ಕಾಗಲ್ಲ ಸರ್. ನಮ್ಮೆ ಸರ್ ಇದೆ ತವರೆಕಟ್ಟೆನೆ, ಅದನ್ನು ಬಿಟ್ಟು ನಾವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅದೆಲ್ಲ ಸುಳ್ಳು ಗಿಳು ಪಟ್ಟೆನಿಲ್ಲ. ಯಾಕಂದರೆ ಅಪ್ಪ ಮಾಡಿದ ಸರ್ ಖಂಡಿತ ಬಂದವ್ರಿ ಸರ್, ನಮ್ಮ ಹತ್ರ ಎಲ್ಲ ಪ್ರೂಫ್ ಐತೆ, ಪ್ರತಿಯೊಂದು ಪ್ರೂಫ್ ಐತೆ. ಯಾಕಂದರೆ ಅವನು ಹೇಳ್ತಾನೆ ಇವನು ಹೇಳ್ತಾನೆ ಅವನ್ನೆಲ್ಲ ಕೇಳಲ್ಲ. ಯಾಕಂದರೆ ಪಾಪ ಅವರು ಅಪ್ಪ ಮಕ್ಕಳ ಹತ್ರ ಯಾರೇನೇ ಏನೇ ಸುಳ್ಳು ಹೇಳ್ಬೋದು, ಏನೇ ಮಾಡಿರ್ಬೋದು. ಯಾಕಂದರೆ ಸುಮಾರು ಜನ ಅವ್ರು ಭಿಕ್ಷೆನು ಎತ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಯಾಕಂದರೆ ಅವ್ರ ಮೇಲೆ ಅಪ್ಪ ಮಕ್ಕಳ ಮೇಲೆ ಸುಳ್ಳು ಹೇಳ್ಬಾರ್ದು. ನನ್ನ ನೋಡಿ ಸರ್, ಇಲ್ಲಿ ಕೊರೋನಾ ಸಂದರ್ಭದಲ್ಲಿ ಕಿಟ್ ಕೊಡ್ತಾರೋ ಅವ್ರು PA ಹರೀಶ್ ಅಂದ್ಬಿಟ್ಟು, ಮತ್ತು ಕೆಲವರು ಅವ್ರ ಕಡೆಯವ್ರು ಬಂದಿದ್ದು, MLA ಕಡೆಯವ್ರು ಬಂದು ನಿಮ್ಗೆ ಕಳಿಸ್ಕೊಡ್ತೀನಿ ಕಿಟ್ ಕೊಡ್ತಾರೋದು. ಮತ್ತು ಇವ್ರು ನಮ್ಮ ಮುಖಂಡರಾದ ವೆಂಕಟರಾಮ್ ಅವ್ರು ಇದ್ದಾರೆ, ಅವ್ರ ಮಗ ಇದ್ದಾರೆ, ಮತ್ತು ನಾನಿದ್ದೀನಿ, ಮತ್ತು ಹರೀಶ್ ಅಂದ್ಬಿಟ್ಟು ಅವ್ರು PA ಇದ್ದಾರೆ, ಮತ್ತು ಜನಗಳು ಹೆಂಗಸರೆಲ್ಲ ಕಿಟ್ ತೊಗೊಳ್ತಾರೆ ನೋಡಿ ಇಲ್ಲಿ. ಅಂದರೆ ಖುದ್ದಾಗಿ ಅವರೇ ಬರಬೇಕು ಅಂತಿಲ್ಲ, ಬಟ್ ಅವ್ರ ಮುಖಾಂತರ ಯಾರೇ ಬಂದರೂ ಕೆಲಸ ಮಾಡಿಕೊಡ್ತಾರೆ. ಆಮೇಲೆ ಏನು ನಾವು ಫೋನ್ ಮಾಡಿ ಹೇಳಿದ್ರೆ ಇಮಿಡಿಯೇಟ್ಲಿ 10 ನಿಮಿಷದಲ್ಲಿ ಕೆಲಸ ಮಾಡಿಕೊಡ್ತಾರೆ. ಯಾವುದೇ ಸಮಸ್ಯೆ ಆಗಲಿ ಅದು ನ್ಯಾಯಬದ್ಧವಾಗಿದ್ದರೆ ಮಾತ್ರ, ಅನ್ಯವಾಗಿದ್ದರೆ ಹೇಳ್ತಾರೆ ನಂಗೆಲ್ಲ ಮಾಡಬಾರ್ದಪ್ಪ ತಪ್ಪು ಹೋಗಿ ಅಂತ ಹೇಳ್ತಾರೆ. ಅಂಥ ಮನುಷ್ಯ ಮತ್ತು ಒಳ್ಳೆ ಮನುಷ್ಯ, ಅದರಲ್ಲಿ ಎರಡನೇ ಮಾತಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದಾಗಿಂದ ಮೊದಲು ಸಿದ್ದರಾಮಯ್ಯವರು 5 ಸರಿ ಗೆದ್ದರು, 11 ಹಣಕಾಸು ಬಜೆಟ್ ಮಂಡನೆ ಮಾಡ್ತಾರೆ. ನಮ್ಮ ಗ್ರಾಮಕ್ಕೆ ಏನು ಮಾಡಿದ್ದಾರೆ ಸರ್? ಏನೂ ಮಾಡಿತ್ತಿಲ್ಲ. JDSಲ್ಲಿದ್ದಾಗ ಒಂದ್ಸರಿ ವಾಟರ್ ಟ್ಯಾಂಕ್ ಏನೋ ಮಾಡಿದ್ದೀನಿ ಅಂತ ಹೇಳ್ತಾವ್ರೆ, ಅದೆಷ್ಟು ನಿಜ ಎಷ್ಟು ಸುಳ್ಳು ಅದು ಗೊತ್ತಿಲ್ಲ ನನಗೆ. 5 ಸರಿ ಅವ್ರಿಗೆ ಗೆಲ್ಸಿದ್ದಕ್ಕೆ ಮಂತ್ರಿ ಆದರು, ಎಲ್ಲ ಮಂತ್ರಿ ಆದರು, ಉಪ ಮುಖ್ಯಮಂತ್ರಿನೂ ಆದರು ಸಿದ್ದರಾಮಯ್ಯರು. ಏನು ಮಾಡಿದ್ದೆ ನಮ್ಮ ಗ್ರಾಮಕ್ಕೆ? ಎಲ್ಲ ಪರಿಶಿಷ್ಟ ಜನಾಂಗದವರು, ಅತಿ ಕೂಲಿ ಮಾಡೋರು, ಬಡವರು, ಅನಾಗಿ ಅವಿದ್ಯಾವಂತರು ಇಲ್ಲಿ ಜಾಸ್ತಿ ಇರೋದು. ಅವ್ರಿಗೆ ತಿಳುವಳಿಕೆ ಹೇಳೋಂಥದ್ದು ಕೆಲವು ಜನಗಳು ಅಷ್ಟು ಆ ಥರ ಇದೆ. ಅಂಥದ್ರಲ್ಲಿ ಯಾರೂ ಏನೂ ಮಾಡಿಲ್ಲ. ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ಹೋಸರಿ ಬುದ್ಧಿ ಕಲಿಸಿರೋದು. ಸುಮಾರು 85% ನಮ್ಮ ತವರೆಕಟ್ಟೆ ಗ್ರಾಮದಿಂದ ಜಿ.ಟಿ. ದೇವೇಗೌಡರಿಗೆ ಓಟ್ ಹಾಕಿದ್ವಿ ಹೋಸರಿ. ನಮಸ್ತೆ,
ನಾನು ಎಸ್ ಎಂ ಪ್ರಸಾದ್ ಅಂತ. ನಾನು ಸೋಷಿಯಲಿಸ್ಟ್. ಆ್ಯಕ್ಚುಲಿ ನಾನು ಚಾಮುಂಡೇಶ್ವರಿ ಕ್ಷೇತ್ರದವರು, ಇನ್ಕಲ್ಲು ವಾಸ. ಈ ಸರಿ ಈ ಒಂದು ಎಲೆಕ್ಷನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಪ್ರಬಲವಾಗಿದೆ. ಕಾಂಗ್ರೆಸ್ಸಿಂದ ಅಂತ ಒಳ್ಳೆಯ ಕ್ಯಾಂಡಿಡೇಟ್ ಇಲ್ಲ ಟೋಟಲಾಗಿ. ಅದರಿಂದ ಜೆ ಡಿ ಎಸ್ ಇದೆ. ಅದರಲ್ಲದೆ ಜಿ ಟಿ ದೇವೇಗೌಡರು ಅವರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವ್ರ ಕಾರ್ಯವೈಖರಿಗಳು, ಅವ್ರದ್ದೇ ಸರ್ಕಾರ ಇಲ್ಲದೇ ಇದ್ದಿದ್ದಾಗಲೂ ಸಹ ಅವ್ರ ಕೆಲಸಗಳನ್ನು ಜನಕ್ಕೆ ಕುಡಿಯೋ ನೀರಿನ ಯೋಜನೆಯನ್ನು ತುಂಬ ಮಾಡಿದ್ದಾರೆ. ಈ ಒಂದು ಭಾಗಕ್ಕೆ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಅಂಥ ಹೇಳ್ಕೊಳ್ಳುವಂಗೆ ಅವ್ರ ಆ ಟೈಮಲ್ಲಿ ಬೆಂಬಲ ಸಿಕ್ಕಲಿಲ್ಲ ಅಂದರು, ಉತ್ತಮವಾದ ರೀತಿ ಕೆಲಸಗಳನ್ನ ಮಾಡಿದ್ದಾರೆ. ಜೊತೆಗೆ ಅವರು ಯಾವುದೇ ಕಾರ್ಯಕ್ರಮಕ್ಕೆ ನೀವು ಯಾರೇ ಹೋಗಿ ಕಾರ್ಯಕರ್ತರು ಕರೆದ್ರೂ ಒಕ್ಕರೆಲ್ಲ ಕೊಟ್ಟು ಕೆಲಸಗಳನ್ನ ನೆರವೇರಿಸ್ಕೊಟ್ಟು ಬಂದು ಮಾತಾಡಿ ಅದಕ್ಕೆ ಸಮಾಧಾನವಾಗಿ ಇದು ಮಾಡಿಕೊಡ್ತಾರೆ. ಇಲ್ಲ ಜನ ಜಾಸ್ತಿ ಇದ್ದಾಗ ಒಂದು ಸಾರಿ ಎರಡು ಸಾರಿ ರೇಕಬೋದು, ಏ ಹೊರಡಿ ನೀವು, ಹೊರಡಿ ನೀವು ಅಂತ. ಅದು ಬಿಟ್ಟರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಅವರು ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಳ್ತಾಯಿರ್ತಾರೆ. ಹೋಗಿದ್ದೀನಿ, ಮನೆಗೆ ಹೋಗಿದ್ದೀನಿ. ಅವರ ಧರ್ಮಪತ್ನಿಯವರು ಅಷ್ಟೇ ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಇನ್ನು ಹರೀಶ್ ಬಗ್ಗೆ ಹೇಳೋಕ್ಕೆ ಇಲ್ಲ, ಯೂತ್ ಐಕಾನಿಗೆ ಅವರು ಇನ್ನು ಅದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಹುಣಸೂರಲ್ಲಿ ಹುಣಸೂರಲ್ಲಿ ಅವ್ರು ಹೋದಾಗ 25-75 ಇತ್ತು ಅವ್ರಿಗೆ ಕಾಲು ಹಾಕಿದಾಗ. ಇವತ್ತು ನೋಡಿದ್ರೆ 75-25 ಉಲ್ಟಾ ಆಗಿದೆ ವಾತಾವರಣ. ಅದರಿಂದ ತುಂಬ ಚೆನ್ನಾಗಿದೆ ಈ ಸರಿ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಜನನೂ ತಿಳ್ಕೊಬೇಕು, ಇಲ್ಲಿವರೆಗೆ ರಾಷ್ಟ್ರೀಯ ಪಕ್ಷಗಳು ಕೊಟ್ಟಿದ್ದಾರೆ. ಈ ಸರ್ ಒಂದು ಸರಿ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಕೊಟ್ಟು ತಮಿಳುನಾಡು, ಕೇರಳ ಇಂಥ ರಾಜ್ಯಗಳನ್ನು ನೋಡಿ ಮಾದರಿ ನಮ್ಗೆ ಅಕ್ಕಪಕ್ಕದ ರಾಜ್ಯಗಳು. ಈ ಉದಾಹರಣೆಗೆ ತೆಲಂಗಾಣ, ಮೂರು ಸ್ಟೇಟ್ ಹಕ್ಕದಲ್ಲಿ ಇರ್ತಕ್ಕಂಥವೆಲ್ಲ ಪ್ರಾದೇಶಿಕ ಪಕ್ಷ ಇದೆ, ನಮ್ಮಲ್ಲಿ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಅಂತ ಹೊಡೆದಾಡ್ತಾ ಇದ್ದಾರೆ. ಇದೊಂದು ಸರಿ ಒಂದು ಅವಕಾಶ ಮಾಡಿಕೊಡ್ಬೇಕು ರೈತರಿಗೋಸ್ಕರನಾದ್ರೂ. ಈ ಸರಿ ಒಂದು ಅವಕಾಶ ಮಾಡಿಕೊಡ್ಬೇಕು ಕುಮಾರಣ್ಣವ್ರಿಗೆ, ಜೆ ಡಿ ಎಸ್ ಕೋಟ್ ಹಾಕಿ ಜಿ ಡಿ ದೇವೇಗೌಡರನ್ನು ಗೆಲ್ಸೋದ್ರ ಮೂಲಕ ಇದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನಗಳ ಅಭಿಪ್ರಾಯ ಹೇಗಿದೆ? ಹಾಲಿ ಶಾಸಕರು ಜಿ ಡಿ ದೇವೇಗೌಡರು ಕೆಲಸ ಮಾಡಿದ್ದಾರೆ,